Morning everyone. Today I am going to complete Two Gentlemen of Weimar written by A.J. Cronin. Two brothers, Nicole and Yakov, both are working hard for their sister who was suffering from tuberculosis, I mean TB, and spine means backbone. She was admitted in the hospital and getting treatment. So every Sunday, both of them, in the sense brothers Nicole and Jacob, used to visit her, and they used to pay the doctor's fee at the hospital charges. ಅಂತ ಪ್ರಯಾಣಿಕೆ ಏನು ಮಾಡಿದ್ದಾರಪ್ಪ ಅಂದ್ರೆ ಆ ನರ್ಸ್ ಜೊತೆ ಮಾತಾಡ್ಕೋತ ತೋರ್ಸ್ ನರ್ಸ್ ಅವ್ರ ಬಗ್ಗೆ ಕತೆ ಹೇಳಕತ್ತಾಳು. ಕತೆ ಅಂದ್ರೆ ಅವ್ರ ಜೀವನದಾಗ ಆಗಿರತಕ್ಕಂಥ ಘಟನೆ. ಪ್ರತಿ ಸಂಡೆ ಬಂದು ಏನು ಮಾಡ್ತಾರಪ್ಪ ಅಂದ್ರೆ ಇಬ್ರು ನಿಕೋಲ್ ಆ್ಯಂಡ್ ಜಾಕೋಫ್ ಲುಸಿಯಾಗಿ ಭೇಟಿ ಆಗ್ತಾರು. ನೆಕ್ಸ್ಟ್ ಆ ಹಾಸ್ಪಿಟಲ್ ಚಾರ್ಜಸ್ ಏನದಲ್ಲ ಟ್ರೀಟ್ಮೆಂಟ್ ಚಾರ್ಜಸ್ ಅದೆಲ್ಲ ಪೇ ಮಾಡಿ ಹೋಗ್ತಾರೆ. ಸೊ ದಿಸ್ ಈಸ್ ದ ರುಟೀನ್. ಅಂತ ಏನಾಗಿತ್ತು, ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಟಿವಿ ಮತ್ತು ಬ್ಯಾಕ್ ಬೋನ್ ತ್ರಾಸ ಇತ್ತು. ಆ್ಯಂಡ್ ಶಿ ವಾಸ್ ಗೆಟಿಂಗ್ ಕ್ಯೂರ್ ಡೇ ಬೈ ಡೇ, ಮಂತ್ ಬೈ ಡೇ ಮಂತ್ ಶಿ ವಾಸ್ ಗೆಟಿಂಗ್ ಕ್ಯೂರ್ ಆಗ್ಲಾಕತ್ತದ. ಸೊ ಆಲ್ ಆರ್ ಆಪ್ಟಿಮಿಸ್ಟಿಕ್ ಆ್ಯಂಡ್ ಕ್ಯೂರ್ ಆಗೋದ್ರಿಂದ, ಆರಾಮ ಆಗೋದ್ರಿಂದ ಜಾಕೋಪ ಮತ್ತು ನಿಕೋಲ್ ಅಥವಾ ಲುಸೇ ಇರ್ಬೋದು ಇವ್ರು ಎಲ್ಲರೂ ಏನಾದ್ರಪ್ಪ ಅಂದ್ರೆ ಆಶಾವಾದಿಯಾಗಿದ್ದರು. So in this way, nurse didn't know how they are earning money, and she expressed her opinion before in front of traveler. And avaru yang dudu galisakattidru yenu udyoga martaru ad nanage gottilla anta helidru. Adra traveler know it very well. Adra traveler ke enadappa andre gottadu. So they came back, Nicole and Jacob came back to the car, and again they are coming to Verona and nortaru bartaru munda car mukhantara Verona ku barlakattaru. So meanwhile, during that particular time, Nicole and Jacob, they kept their secret of their life, their sister's life, very systematically. But traveler knew it very well. Nicola Jacopa or sister bagge aa prayanike enadalla avange eno helangilla. Aadra prayanikire tanna avu nurse ella helirtaru. Aa prayanik kuda avarge eno kelangilla. So this is the struggle of Nicole's and Jacob's life. ಇದೇನಾದಪ್ಪ ಅಂದ್ರೆ ಒಂದು ಸಂಘರ್ಷ. ಪ್ರಯತ್ನವಾದಿ ಅದರ ಇಬ್ಬರು. ದೇ ಡಿಡಂಟ್ ಲೂಸ್ ಹೋಪ್, ಆಸೆ ಬಿಟ್ಟಿಲ್ಲ. ಆ್ಯಂಡ್ ನರ್ಸ್ ಎಕ್ಸ್ಪ್ರೆಸ್ಡ್ ಅವರ್ ಒಪಿನಿಯನ್ ದ್ಯಾಟ್ ಶಿ ವಿಲ್ ಗೆಟ್ ಕ್ಯೂರ್ ಆ್ಯಂಡ್ ಶಿ ವಿಲ್ ಸಿಂಗ್ ಅಗೇನ್, ಶಿ ವಿಲ್ ಬಿಕಮ್ ಸಿಂಗರ್. ಹಾಂ, ಕ್ಯೂರ್ ಆಗ್ಬೋದು, ಆಗ್ತದ ಮುಂದಾಕಿ ಮತ್ತೆ ಸಿಂಗರ್ ಆಗಬಹುದು ಅಂತ ಆ ನರ್ಸ್ ಅವನು ಯಾರಿಗೆ ಹೇಳಿದಳಪ್ಪ ಅಂದ್ರೆ ಆ ಪ್ರಯಾಣಿಕನಲ್ಲ ಅವನು. ಸೊ ಇನ್ ಸಚ್ ಏ ದೀಸ್ ಆರ್ ದಿ ಕ್ಯಾರೆಕ್ಟರ್ಸ್, ದೀಸ್ ತ್ರೀ ಕ್ಯಾರೆಕ್ಟರ್ಸ್ ಸ್ಟ್ರಗ್ಲಿಂಗ್ ಫಾರ್ ಲೈಫ್, ಫಾರ್ ಎಕ್ಸಿಸ್ಟೆನ್ಸ್, ಫಾರ್ ಲವ್ಲಿಹುಡ್, ಫಾರ್ ಸ್ಟಮಕ್. ಈ ಒಂದು ಕಥೆಯಲ್ಲಿ ಇರತಕ್ಕಂಥ ಮೂರು ಕ್ಯಾರೆಕ್ಟರ್ಸ್ ಏನಾದ್ರಪ್ಪ ಅಂದ್ರೆ ಸ್ಟ್ರಗಲ್ ಮಾಡ್ಲಾಕತ್ತಿದ್ದಾವೆ. ಸೊ ಪಾವರ್ಟಿ ಇಸ್ ದ ಗ್ರೇಟೆಸ್ಟ್ ಕರ್ಸ್. ಮುಂದ ನರ್ಸ್ ಶಿ ಇಸ್ ಆಲ್ಸೋ ಸರ್ವಿಂಗ್ ಫಾರ್ ಫ್ಯಾಮಿಲಿ. ಮುಂದ ಈ ಕಥೆಯಲ್ಲಿರ್ತಕ್ಕಂಥ ನರ್ಸ್ ಅಕ್ಕಿ ಕೂಡ ಏನು ಮಾಡ್ಲಾಕತ್ತಾರಪ್ಪ ಅಂದ್ರೆ ವರ್ಕ್ ಮಾಡ್ಲಾಕತ್ತಿದ್ದಳು. ಇನ್ ದಿಸ್ ವೇ ಐ ಫೀಲ್ ಸ್ಲೈಟ್ಲಿ ಹ್ಯಾಪಿ, ಸಮಟೈಮ್ಸ್ ಡಿಸಪಾಯಿಂಟೆಡ್. ಟು ಕನ್ಕ್ಲೂಡ್ ದಿಸ್,
स्टोरिंग हाँ ये स्टोरी मुगसा खुशी आगे सल नैराश्य अवस्थे बिकॉज लाइफ इज कॉम्प्लिकेटेड जीवन बहुत कॉम्प्लिकेटेड अद इन दिस वे ट्रैवलर हू इज अनाउंड ह्यूमन बीइंग इवन दो ही ट्राइज टू अंडरस्टैंड निकोल्स एंड जैकोब्स फीलिंग्स ಒಬ್ಬ ಅಪರಿಚಿತ ಪ್ರಯಾಣಿಕ ಅವನ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡಲಾಗತ್ತದ ಅವ್ರದ ಸುಖ ದುಃಖ ಏನದ ಭಾವನೆಯನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಲಾಗತ್ತದ ಸೊ ಇನ್ ದಿಸ್ ವೇ ಏಜ್ ಓನಿನ್ ವಾಂಟ್ಸ್ ಟು ಟೀಚರ್ಸ್ ಮಾರಾಲಿಟಿ ತ್ರೂ ದಿಸ್ ಲೆಸನ್ ಏಜಿ ಕ್ರೋನಿನವರು ಏನು ಮಾಡಿದ್ದಾರಪ್ಪ ಅಂದ್ರೆ ನಮಗೊಂದು ಮೊರ್ಯಾಲಿಟಿ ಅಥವಾ ನೈತಿಕತೆಯನ್ನು ಹೇಳುವಂಥ ಅಥವಾ ತೋರಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗುತ್ತೆ ಸೊ ಎನಿವೇ ಫೈನಲಿ ನುಷಿಯಾ ಗೆಟ್ಸ್ ಕ್ಯೂರ್ ಹಾಂ ಮುಂದೆ ಏನಾಗ್ತದಪ್ಪ ಅಂದರೆ ಕೆಲವೊಂದು ತಿಂಗಳು ಹೋಗೋಣ ಲುಷಿಯಾ ಕ್ಯೂರ್ ಆಗ್ತಾಳು ಆರಾಮಾಗ್ತಾಳು ಮತ್ತೆ ಲೈಫ್ So in this way, life does not stop for normal problem. Jeevana yavagalu normal problem, difficulties bartavu yavagalu nidralaga sadhyilla. Time jothe enagutte andre adu change aagutte hogutte. So in such a way, in this story, all characters are ಫೈನಲಿ ವಿ ರಿಯಲೈಸ್ ದ್ಯಾಟ್ ಆಪ್ಟಿಮಿಸ್ಟಿಕ್ ಸೊ ಈ ಒಂದು ಕಥೆಯಲ್ಲಿ ಇರತಕ್ಕಂಥ ಕ್ಯಾರೆಕ್ಟರ್ಸ್ ಏನದಪ್ಪ ಅಂದ್ರೆ ಎಲ್ಲ ಆಪ್ಟಿಮಿಸ್ಟಿಕ್ ಅಂದರೆ ಆಶಾವಾದಿ ಅದು ಒಪ್ಪುಲ್ ಅದು ಆಸೆ ಅಪೇಕ್ಷೆ ಯಾವಾಗಲೂ ಬಿಡಲಿಕ್ಕೆ ಸಾಧ್ಯವಿಲ್ಲ ದೇ ಆರ್ ಥಿಂಕಿಂಗ್ ಅಬೌಟ್ ಬ್ರೈಟ್ ಫ್ಯೂಚರ್ ಲಾಸ್ಟ್ ಕಾಲ್ ಏನು ಮಾಡ್ತಾರಪ್ಪ ಅಂದರೆ ಮುಂದೆ ಫ್ಯೂಚರ ಅಥವಾ ಒಂದು ಭವಿಷ್ಯವನ್ನು ಕರಿಯರ ಬದಲಾವಣೆ ಪರಿವರ್ತನೆ ಅಥವಾ ಚೇಂಜನ್ನು ಆಗ್ಬೋದು ಅಂತ ಏನು ಮಾಡ್ಲಾಗ್ತದಪ್ಪ ಅಂದರೆ ಎಲ್ಲರೂ ದುಡಿಲಾಗ್ತದೆ ಆಲ್ ಆರ್ ವರ್ಕಿಂಗ್ ಹಾರ್ಟ್ ಸೊ ಇನ್ ಸಚ್ ಎ ವೇ ದಿಸ್ ಸ್ಟೋರಿ ಈಸ್ ಕಂಪ್ಲೀಟೆಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಅವರ್